ಗದಗ ಜಿಲ್ಲೆಯ ಹಮ್ಮಿಗಿ ಡ್ಯಾಂ ಸಮೀಪದ ಗುಮ್ಮಗೋಳ ಹತ್ತಿರದ ಹಿನ್ನೀರಿಗೆ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರನ್ನು ಪೂರೈಸಲು ಪೈಪ್ಲೈನ್ ಅಳವಡಿಸಬೇಕೆಂದು ಕರವೇ ಸ್ವಾಭಿಮಾನಿ ಸೇನೆ ಸಂಘಟನೆಯ ವತಿಯಿಂದ ಬುಧವಾರ ಪುರಸಭೆ ಮುಖ್ಯಾಧಿಕಾರಿಗಳ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ವೇಳೆ ಕರವೇ ಸ್ವಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷ ಶರಣು ಗೋಡಿ, ಜಿಲ್ಲಾ ಕೋಶಾಧ್ಯಕ್ಷ ಇಸ್ಮಾಯಿಲ್ ಆಡೂರು ಮಾತನಾಡಿ, ಸುಮಾರು 50-60 ಸಾವಿರ ಜನಸಂಖ್ಯೆಯುಳ್ಳ ನಗರವಾಗಿದ್ದು ವ್ಯಾಪಾರ, ವಾಣಿಜ್ಯ, ಶಿಕ್ಷಣ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಎರಡನೆಯ ದೊಡ್ಡ ನಗರವಾಗಿದೆ. ಸುಮಾರು 25 ವರ್ಷಗಳ ಹಿಂದೆ ಕುಡಿಯುವ ನೀರಿನ ಯೋಜನೆಯು ಹಾವೇರಿ ಜಿಲ್ಲೆಯ ಮೇವುಂಡಿ ಗ್ರಾಮದ ಪಕ್ಕದಲ್ಲಿ ಹರಿದಿರುವ ತುಂಗಭದ್ರಾ ನದಿಯಿಂದ ಲಕ್ಷ್ಮೇಶ್ವರ ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ಸಾಕಾರವಾಗಿದ್ದು ಬೇಸಿಗೆಯಲ್ಲಿ ನೀರಿನ ಅಭಾವ ಆಗುತ್ತಿದ್ದು ಇದೇ ನದಿಗೆ ಹಮ್ಮಿಗೆ ಹತ್ತಿರ ಡ್ಯಾಂ ನಿರ್ಮಿಸಲಾಗಿದ್ದು ಅದರ ಹಿನ್ನೀರು ಗುಮ್ಮಗೋಳ ಹತ್ತಿರ ಹೆಚ್ಚು ಸಂಗ್ರಹವಾಗುತ್ತಿದ್ದರಿಂದ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ನೀರು ಪೂರೈಕೆಯಲ್ಲಿ ಶಾಶ್ವತವಾಗುವುದರಿಂದ ಈ ಯೋಜನೆ ಸಾಕಾರಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು. ಮನವಿ ಸ್ವೀಕರಿಸಿ ಮಾತನಾಡಿದ ಪುರಸಭೆ ಕಚೇರಿ ವ್ಯವಸ್ಥಾಪಕಿ ಮಂಜುಳಾ ಹೂಗಾರ್ ಅವರು, ತಾವು ಸಲ್ಲಿಸಿರುವ ಮನವಿ ಪತ್ರವನ್ನು ಸರ್ಕಾರದ ಮೇಲಾಧಿಕಾರಿಗಳಿಗೆ ತಲುಪಿಸಿ ಅವರ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ನಾಗೇಶ್ ಅಮರಾಪುರ, ಪ್ರವೀಣ ಆಚಾರಿ, ಮೈನುದ್ದೀನ್ ಮನಿಯರ, ಯಲ್ಲಪ್ಪ ಹಂಜಿಗಿ, ನಾಗರಾಜ ಅತ್ತಿಗೇರಿ, ಮಹಮ್ಮದ್ ಅಲಿ ಶಿಗ್ಗಾವಿ, ವಿನಾಯಕ ಚಿತ್ರಭಾವಿ, ವಿನಾಯಕ ಸಂಶಿ, ಅಸ್ಫಾಕ್ ಬಾಗೋಡಿ, ಯಲ್ಲಪ್ಪ ಗೌಡ ಮುಗ್ನೂರ್, ಚಂದ್ರಕಾಂತ ರೊಟ್ಟಿಗವಾಡ ಸೇರಿದಂತೆ ಕರವೇ ಕಾರ್ಯಕರ್ತರು, ಪುರಸಭೆ ಕಚೇರಿಯ ಸಿಬ್ಬಂದಿ ವರ್ಗದವರು ಇದ್ದರು. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ. ಮೂಲಭೂತ ಸೌಕರ್ಯಕ್ಕೆ ನಾವೇನು ಆಗ್ರಹ ಪಡಿಸ್ತಾ ಇದೀವಲ್ಲ, ಗುಮ್ಮಗೋಳ ಮತ್ತು ಹಮ್ಮಿಗೆ ಮಧ್ಯದಲ್ಲಿ ನಮಗೆ ಶಾಶ್ವತ ಕುಡಿಯುವ ನೀರು ಯೋಜನೆಯನ್ನು ನೀವು ಕ್ರಿಯಾಯೋಜನೆ ಮಾಡಬೇಕು. ಅಲ್ಲಿಂದನೇ ಲಕ್ಷ್ಮೇಶ್ವರ ನಗರಕ್ಕೆ ನೀರನ್ನು ತರಬೇಕು. ಯಾಕಂದರೆ ಈಗಾಗಲೇ ಹಾವೇರಿ ಜಿಲ್ಲೆಯ ಮೇವುಂಡಿಯಿಂದ ಏನು ಜಾಕಂದಿಂದ ನಿರ್ಮಾಣವಾಗಿರ್ತಕ್ಕಂಥ ಎಲ್ಲ ಪೈಪ್ಲೈನ್ಗಳು ಸಹ ತುಕ್ಕಿಡಿದು ಎಲ್ಲೆಂದಲ್ಲಿ ಸೋರ್ತಾ ಇವೆ. ಲಕ್ಷ್ಮೇಶ್ವರ ನೀರಿನ ಲಕ್ಷ್ಮೇಶ್ವರ ಜನತೆ ಮಳೆಗಾಲದಲ್ಲಿ ಸಹ ನೀರಿಗೆ ಹಾಹಾಕಾರವ ಅನುಭವಿಸ್ತಾ ಇದ್ದಾರೆ. ಇನ್ನು ಮುಂದೆ ಭವಿಷ್ಯದಲ್ಲಿ ಲಕ್ಷ್ಮೇಶ್ವರ ನಗರಕ್ಕೆ ಯಾವತ್ತೂ ಸಹ ನೀರಿನ ಆಹಾಕಾರವಾಗಬಾರ್ದು ಅನ್ನೋದು ನಮ್ಮೆಲ್ಲರ ಗಮನದಲ್ಲಿಟ್ಟುಕೊಂಡು ಅಂದರೆ ಮುಖ್ಯಮಂತ್ರಿಗಳಿಗೆ ಇಲ್ಲಿಯ ಪುರಸಭೆಯ ಮುಖ್ಯಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ತಾಲೂಕಾಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರ ಮನವಿಯನ್ನು ಮುಖ್ಯಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಬೇಕಂತ ಅವರು ಕೇಳಿಕೊಂಡರು.